is inheritance of one gene. Inheritance of one gene. ಇದನ್ನು ಮೂರು ರೀತಿಯಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಅಥವಾ ಮೊನೋಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ಆರ್ ಲಾ ಆಫ್ ಸೆಗ್ರಿಗೇಷನ್. ಸೊ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಮೂರು ನೇಮ್ಸ್ ಪಾಸಿಬಿಲಿಟಿ ಇದೆ. ಒಂದು ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್, ಮೊನೋಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ಆರ್ ಲಾ ಆಫ್ ಸೆಗ್ರಿಗೇಷನ್ ಅಂತ. ಸೊ ಇದು 5 ಮಾರ್ಕ್ ವೇಟೇಜ್ ಇರುವಂಥ ಕಾನ್ಸೆಪ್ಟ್. ಹೇಗೆ ಡಿವೈಡ್ ಆಗುತ್ತೆ? ಮೂರು ಪಾರ್ಟ್ಸ್ ಇದೆ ನೀವು ಬರೀಲಿಕ್ಕೆ. ಸೊ ಒಂದು, ಯು ಹ್ಯಾವ್ ಟು ರೈಟ್ ದ ಲಾ, ಲಾ ಆಫ್ ಸೆಗ್ರಿಗೇಷನ್ ಅಂತಲ್ಲಿ ಏನು ಬರೆದಿದ್ದೀನಿ ಈ ಲಾವನ್ನು ಬರೀಬೇಕು. ಆ್ಯಸ್ ಇಟ್ ಈಸ್ ಸ್ಟೇಟ್ಮೆಂಟನ್ನು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಬರೀಲಿಕ್ಕೆ ಟ್ರೈ ಮಾಡಿ. 1 ಮಾರ್ಕ್ ಸಿಗೋದು ಎಕ್ಸಾಕ್ಟ್ಲಿ ರೆಪ್ರೆಸೆಂಟ್ ಮಾಡಿದಾಗ. ಸೆಕೆಂಡ್ ಆಸ್ಪೆಕ್ಟ್ ಏನಂದರೆ, ಔಟ್ ಆಫ್ 5 ಅಲ್ಲಿ 1 ಮಾರ್ಕ್ ಲಾಗೆ ಹೋಯಿತು. ಇನ್ 4 ಮಾರ್ಕ್ ಹೇಗೆ ಡಿವೈಡ್ ಆಯಿತು? 2 ಮಾರ್ಕ್ ಎಕ್ಸ್ಪ್ಲನೇಷನನ್ನು ಬರೀಬೇಕು. ಆ ಲಾದ ಸಮ್ಮರಿ ಏನಿದೆಯೋ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಇನ್ ಲಾಸ್ಟ್ 2 ಮಾರ್ಕ್ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನನ್ನು ಬರೀಬೇಕು. ನೆನಪಿರಲಿ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆರ್ಡರಲ್ಲಿ ಬರೀಬೇಕು. ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಿದರು, ಒಂದು ಸ್ಟೆಪ್ಪನ್ನು ಮಿಸ್ ಮಾಡಿದರು, ಔಟ್ ಆಫ್ 2 ಮಾರ್ಕ್ ಯು ವಿಲ್ ಲೂಸ್ 1. ಸೊ ಬಿ ಕಾನ್ಸಂಟ್ರೇಟ್, ಕರೆಕ್ಟಾಗಿ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನೀಟಾಗಿ ಬರ್ಕೊಂಡು ಹೋಗಬೇಕು. ನಾನು ಫಸ್ಟ್ ಏನು ಮಾಡ್ತೀನಿ ನಿಮಗೆ ಅಂದರೆ, ಆ ಬರೆಯುವಂಥ ಸ್ಕೀಮನ್ನು ತೋರಿಸ್ಕೊಡ್ತೀನಿ. ಅದಾದಮೇಲೆ ಎಕ್ಸ್ಪ್ಲನೇಷನನ್ನು ಅದರಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಲಾಸ್ಟ್ಲಿ ಲಾವನ್ನು ಕನ್ಕ್ಲೂಡ್ ಮಾಡಿ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತೀನಿ. ಓಕೆನಾ? ಸೊ ಅರ್ಥ ಆಗುತ್ತಲ್ವ? ಫಸ್ಟು ಸ್ಕಿಮ್ಯಾಟಿಕ್ ಬರೆಯೋದನ್ನು ಹೇಳ್ಕೊಡ್ತೀನಿ, ಎಕ್ಸ್ಪ್ಲನೇಷನನ್ನು ಹೇಳಿ ದೆನ್ ಲಾವನ್ನು ಹೇಳ್ತೀನಿ. ಸೊ ನಾನು ಜಾಗದ ಶಾರ್ಟೇಜ್ ಇರೋದ್ರಿಂದ ಇದನ್ನು ರಬ್ ಮಾಡ್ತಾ ಇದ್ದೀನಿ. ನಾನೀಗ ಹೇಳ್ತಾ ಇರೋದು ಲಾ ಆಫ್ ಸೆಗ್ರಿಗೇಷನ್ನ ಬಗ್ಗೆ. ಎಸ್, ನೀವು ಸ್ಕಿಮ್ಯಾಟಿಕನ್ನು ಬರೀಬೇಕಾದ್ರೆ, ಈ ಮೆಂಡಲಿನ ಲಾಗಳ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದು ಆರ್ಡರ್ ಇದೆ ಬರ್ಕೊಂಡು ಹೋಗಲಿಕ್ಕೆ, ಅದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಯಾವ ಥರ? ಫಸ್ಟ್ ಯು ಹ್ಯಾವ್ ಟು ರೈಟ್ ಹೆಡ್ಡಿಂಗನ್ನು ಪೇರೆಂಟ್ ಅಂತ ಬರ್ಕೊಳ್ಳಿ. ನಾವು ಅಲ್ಲಿಂದ ಶುರು ಮಾಡ್ತಾ ಇದ್ದೀವಿ ಅಂತ. ಪೇರೆಂಟ್, ಪೇರೆಂಟು ನೋಡಲಿಕ್ಕೆ ಹೇಗಿರುತ್ತೆ? ನಾವು ಪೇರೆಂಟ್ ಅಂದಮೇಲೆ ಒಂದು ಮೇಲ್ ಪ್ಲ್ಯಾಂಟ್, ಒಂದು ಫೀಮೇಲ್ ಪ್ಲ್ಯಾಂಟ್. ಸೊ ರಿಮೆಂಬರ್, ಇವೆಲ್ಲವೂ ಕೂಡ ಪಿ ಪ್ಲ್ಯಾಂಟ್ಗೆ ಕನ್ಸರ್ನ್ ಇರೋದ್ರಿಂದ ಪ್ಲ್ಯಾಂಟ್ ಎಕ್ಸಾಂಪಲ್ಸನ್ನೇ ತೊಗೊಂಡಿದ್ದಾನ ಅವನು. ಸೊ ಮೇಲ್ ಪ್ಲ್ಯಾಂಟ್, ಫೀಮೇಲ್ ಪ್ಲ್ಯಾಂಟ್ ಅಂತ ತೊಗೊಳ್ಬೇಕು ಅಂದರೆ ಎರಡು ಪೇರೆಂಟ್ಸನ್ನು ತೊಗೊಳ್ಬೇಕು. ಎರಡು ಪೇರೆಂಟು ಹೆಡ್ಡಿಂಗಲ್ಲಿ ಏನಿತ್ತಪ್ಪ ನನಗೆ ಹೇಳಕ್ಕೆ ಹೊರಟಿರೋದು ಅಂದರೆ, ಒನ್ ಜೀನ್ ಇನ್ಹೆರಿಟೆನ್ಸ್, ಮೋನೋ ಹೈಬ್ರಿಡ್. ಸೊ ರೀಕಾಲ್ ಮಾಡ್ಕೊಳ್ಳಿ, ಹೈಬ್ರಿಡ್ ಅಂದರೆ ಏನು ಹೇಳಿದ್ದೆ ನಾನು? ಹೈಬ್ರಿಡ್ ಅಂದರೆ ಆನ್ ಆಫ್ ಸ್ಪ್ರಿಂಗ್, ಒಂದು ಪ್ಲ್ಯಾಂಟ್ ಅಥವಾ ಒಂದು ಅನಿಮಲ್ ಹೇಗೆ ಫಾರ್ಮ್ ಆಗಿರಬೇಕು? ಪೇರೆಂಟನ್ನು ಕ್ರಾಸ್ ಮಾಡಿ ಬಂದಿರಬೇಕು. ಕ್ರಾಸ್ ಮಾಡಿದಾಗ ಪೇರೆಂಟಲ್ಲಿ ಎಷ್ಟು ಕ್ಯಾರೆಕ್ಟರ್ ಡಿಫರ್ ಇರಬೇಕು? ಒನ್ ಆರ್ ಮೆನಿ. ಇಫ್ ಪೇರೆಂಟ್ ಡಿಫರ್ ಇನ್ ಒನ್ ಕ್ಯಾರೆಕ್ಟರ್ ದೆನ್ ದಟ್ ಈಸ್ ಮೊನೋಹೈಬ್ರಿಡ್. 2 ಕ್ಯಾರೆಕ್ಟರ್ ಅಥವಾ ಮೆನಿ ಕ್ಯಾರೆಕ್ಟರ್ಲಿ ಡಿಫರ್ ಆಗಿದ್ದಾಗ ಡೈಹೈಬ್ರಿಡ್ ಅಂತ ಕರಿತೀವಿ. ಐಲ್ ಕಮ್ ಟು ದ ಪಾಯಿಂಟ್ ನೆಕ್ಸ್ಟ್ ಲೇಟರ್. ಸೊ ಅದರಿಂದ ಜಸ್ಟ್ ಈಗ ಮೊನೋಹೈಬ್ರಿಡ್ಗೆ ಬಂದರೆ, ಮೊನೋಹೈಬ್ರಿಡ್ ಕ್ರಾಸಲ್ಲಿ 1 ಕ್ಯಾರೆಕ್ಟರಲ್ಲಿ ಡಿಫರ್ ಇರುವಂಥ ಪೇರೆಂಟ್ಸನ್ನ ತೊಗೊಂಡಿದ್ದೀನಿ. 1 ಕ್ಯಾರೆಕ್ಟರ್ ಯಾವುದು? ಮೆಂಡಲ್ ತೊಗೊಂಡಿರೋದು, ಇಟ್ ಈಸ್ ಹೈಟ್. ನೆನಪು ಮಾಡ್ಕೊಳ್ಳಿ, 7 ಫೀಚರ್ಸ್ ಹೇಳಿದ್ನಲ್ಲ. ಸೊ ಟ್ರೂ ಬ್ರೀಡಿಂಗ್ ಅದರಲ್ಲಿ 1 ಕ್ಯಾರೆಕ್ಟರ್ ಯಾವುದಿತ್ತು? ಸ್ಟೆಮ್ ಹೈಟ್ ಇತ್ತು. ಸ್ಟೆಮ್ ಹೈಟ್ ಮಾತ್ರ ಡಿಫರ್ ಇದೆ, ರಿಮೈನಿಂಗ್ ಆಲ್ ಕ್ಯಾರೆಕ್ಟರ್ಸ್ ಆರ್ ಸೇಮ್. ಈ ಥರದ ಒಂದು ಪ್ಲ್ಯಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ ಮೆಂಡಲ್. ಸೊ ಅದರಲ್ಲಿ ಒಂದು ಪ್ಲ್ಯಾಂಟ್ ನೋಡಲಿಕ್ಕೆ ಟಾಲ್ ಇತ್ತು,
Another plant is dwarf. Tall dwarf, alternate characters, stem height do, remaining all features are same. So, ನೋಡ್ಲಿಕ್ಕೆ ಟಾಲ್ ಇದೆ, ಡ್ವಾರ್ಫ್ ಇದೆ, ಹೇಗೆ ಹೇಳ್ತೀರಿ? ಬಿಕಾಸ್ ನೋಡಿದಾಗ ನಮಗೆ ಕಾಣಿಸುತ್ತೆ. ಏನಂತ ಕರೀಬೇಕು? ಎಕ್ಸ್ಟರ್ನಲಿ ನೋಡಿದಾಗ ಒಂದು ಪ್ಲ್ಯಾಂಟ್ ಟಾಲ್ ಇದೆ, ಡ್ವಾರ್ಫ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಬಿಕಾಸ್ ಫೀನೋಟೈಪ್. ಪ್ಲೀಸ್, ಫೀನೋಟೈಪ್ ಅನ್ನೋದನ್ನು ಬರ್ಕೊಳ್ಬೇಕು ನೀವು. ಫಸ್ಟು ಬರೆದಾದ ಮೇಲೆ ಅದರ ಮುಂದೆ ಟಾಲ್, ಡ್ವಾರ್ಫ್. ಏನು ಮಾಡ್ತಾ ಇದ್ದೀವಿ? ಪ್ಲ್ಯಾಂಟನ್ನು ಕ್ರಾಸ್ ಮಾಡ್ತಾ ಇದ್ದೀವಿ. ಕ್ರಾಸ್ ಅನ್ನೋದನ್ನು ಹೇಗೆ ತೋರಿಸ್ಬೇಕಪ್ಪ ಅಂದರೆ, ಟಾಲ್ ಮತ್ತು ಡ್ವಾರ್ಫಿನ ಮಧ್ಯದಲ್ಲಿ ಯು ಹ್ಯಾವ್ ಟು ರೈಟ್ ದ ಕ್ರಾಸ್ ಮಾರ್ಕ್. ಸೊ ಈ ಕಲರ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ, ಪಿಂಕ್ ಕಲರ್ ಕ್ರಾಸ್ ಮಾರ್ಕನ್ನು ಹಾಕಬೇಕು. ದೆನ್ ಈ ಫೀನೋಟೈಪ್ ಬರಲಿಕ್ಕೆ, ಪ್ಲ್ಯಾಂಟ್ ಟಾಲ್ ಆಗಲಿಕ್ಕೆ, ಡ್ವಾರ್ಫ್ ಆಗಲಿಕ್ಕೆ ರೀಸನ್ ಏನು? ಯಾವುದೋ ಒಂದಷ್ಟು ಜೀನ್ಗಳು ಆ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡ್ತಿದೆ. ಸೊ ಜೀನ್ಸ್, ಯಾವ ಜೀನ್ಸು ಟಾಲ್ನೆಸ್ಸನ್ನು ಕಂಟ್ರೋಲ್ ಮಾಡ್ತಾ ಇದೆ, ಯಾವುದು ಡ್ವಾರ್ಫ್ನೆಸ್ಸನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಜೀನೋಟೈಪ್. ಜೀನೋಟೈಪಲ್ಲಿ ಹೇಗೆ ಬರಿಬೇಕು? ಟಾಲ್ಗೆ ಬೇಕಾಗಿರುವಂಥ ಜೀನ್ಸ್ ಯಾವುದು ಅನ್ನೋದನ್ನು ಬರಿಬೇಕು. ಸೊ ಮೆಂಡೆಲನ್ನು ಕೊಟ್ಟಿರುವಂಥ ಜೀನ್ಸು ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ. ಹೇಗೆ ಬರೆದಿದ್ದೀನಿ? ಎರಡೂ ಜೀನ್ಸನ್ನು ಸೇಮ್ ಬರೆದಿದ್ದೀನಿ. ಸೊ ಇಫ್ ದ ಜೀನ್ಸ್, ಬೋತ್ ದಿ ಜೀನ್ಸ್ ವರ್ ಸಿಮಿಲರ್, ಏನಂತ ಕರಿಬೇಕು? ರಿಕಾಲ್ ಮಾಡ್ಕೊಳ್ಳಿ, ಇಟ್ ಈಸ್ ಹೋಮೋಝೈಗಸ್ ಕಂಡೀಷನ್. ಹೋಮೋಝೈಗಸ್ ಅಂದರೆ ಪೇರ್ಡ್ ಜೀನ್ಸ್ ಆರ್ ಸಿಮಿಲರ್ ಅಂತ ಅರ್ಥ. ಸೊ ಹಿ ಹೋಮೋಝೈಗಸ್ ಟಾಲನ್ನು ತಗೊಂಡಿದ್ದಾನೆ, ಡ್ವಾರ್ಫಿಗೆ ಸ್ಮಾಲ್ ಟಿ ಸ್ಮಾಲ್ ಟಿಯನ್ನು ಬರೆದಿದ್ದಾನೆ, ಆ್ಯಂಡ್ ಕ್ರಾಸ್ ಮಾರ್ಕನ್ನು ಹಾಕಿದ್ದೀವಿ. ಯಾಕೆ ಡ್ವಾರ್ಫಿಗೆ ಡಿ ಅಂತ ಬರೆದಿಲ್ಲ? ಆಲ್ಫಬೆಟ್ ಡಿ ಇಂದ ಶುರುವಾಗುತ್ತೆ, ಯಾಕೆ ಡಿ ಬರೆದಿಲ್ಲ? ಸ್ಮಾಲ್ ಟಿ ಬರೆದಿದ್ದೀವಿ ಅಂದರೆ ಎಲ್ಲಿ ಕ್ಯಾಪಿಟಲ್ ಆಲ್ಫಬೆಟ್ಟನ್ನು ಬರೀತಿರೋ ಡಾಮಿನೆಂಟ್ ಅಂತ ಅರ್ಥ. ಅದರ ಇನ್ನೊಂದು ಜೀನ್ ರಿಸೆಸಿವ್ ಇದ್ದಾಗ ಯು ಹ್ಯಾವ್ ಟು ರೈಟ್ ಸ್ಮಾಲ್ ಆಲ್ಫಬೆಟ್. ಸೊ ಅದನ್ನು ಬಿಟ್ಟು ಆ ವರ್ಡಿನ ಫಸ್ಟ್ ಆಲ್ಫಬೆಟ್ ಬರೆಯೋ ಹಾಗೆ ಇಲ್ಲ. ಟಾಲಿಗೆ ಕ್ಯಾಪಿಟಲ್ ಟಿ ಅಂತ ಕೊಟ್ಟ ಮೇಲೆ ಇದರ ರಿಸೆಸಿವ್ ಕ್ಯಾರೆಕ್ಟರ್ ಯಾವುದು? ಟಾಲಿನ ರಿಸೆಸಿವ್ ಡ್ವಾರ್ಫ್. ಅದಕ್ಕೆ ನೀವು ಈ ಕ್ಯಾಪಿಟಲ್ ಟಿಯ ಸ್ಮಾಲ್ ಆಲ್ಫಬೆಟ್ಟನ್ನೇ ಬರೀಬೇಕು, ಬಿಟ್ಟರೆ ಬೇರೆದನ್ನು ಬರೆಯೋ ಹಾಗೆ ಇಲ್ಲ. ಸೊ ಈ ಹಿಂಟನ್ನು ನೆನಪಿಟ್ಕೊಳ್ಳಿ, ಎಲ್ಲೆಲ್ಲಿ ಕ್ಯಾಪಿಟಲ್ ಬರೀತೀವೋ ಅದರ ಅರ್ಥ ಡಾಮಿನೆಂಟ್ ಅಂತ, ಎಲ್ಲಿ ಸ್ಮಾಲನ್ನು ಬರೀತೀವೋ ಇಟ್ ಈಸ್ ರಿಸೆಸಿವ್ ಅಂತ ಆಯಿತು. ಸೊ ಜೀನೋಟೈಪ್ ಫಾರ್ ಟಾಲ್ನೆಸ್ ಕ್ಯಾಪಿಟಲ್ ಟಿ, ಜೀನೋಟೈಪ್ ಫಾರ್ ಡ್ವಾರ್ಫ್ನೆಸ್ ದಟ್ ಈಸ್ ಸ್ಮಾಲ್ ಟಿ ಆಯಿತು. ಫಸ್ಟ್ ಬರೆದಿರುವಂಥ ಚಾರ್ಟ್ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಫಾದರ್, ಮದರ್, ಮೇಲ್, ಫೀಮೇಲ್, ಸ್ಪರ್ಮ್, ಎಗ್ ಅಂದರೆ ಗ್ಯಾಮೀಟನ್ನು ಪ್ರೊಡ್ಯೂಸ್ ಮಾಡಬೇಕೀಗ. ನೆಕ್ಸ್ಟ್ ನೀವು ಬರೆಯುವಂಥ ಆರ್ಡರ್ ಗ್ಯಾಮೀಟ್. ಗ್ಯಾಮೀಟ್ಸನ್ನು ಹೇಗೆ ಬರೀಬೇಕು ಹೇಳಿದೆ. ಗ್ಯಾಮೀಟ್ಸ್ ಯಾವತ್ತು ರೆಡ್ಯೂಸ್ಡ್, ಹಾಫ್ ನಂಬರ್ ಇರುತ್ತೆ. ಇಲ್ಲಿ ತಗೊಳ್ಳೋಣ, ಟೂ ಕ್ರೋಮೋಸೋಮ್ಸ್ ಇದೆ, ಅಂದರೆ ಟೂ ಜೀನ್ಸ್ ಇದೆ. ಈ ಟೂ ಕ್ರೋಮೋಸೋಮ್ಸು ಪೇರೆಂಟಲ್ಲಿದೆ, ನೆನ್ಪಿಟ್ಕೊಳ್ಳಿ, ಪೇರೆಂಟಲ್ಲಿ ನಮ್ಮಲ್ಲಿ 46 ಇದ್ದ ಹಾಗೆ. ಸ್ಪರ್ಮ್ ಅಥವಾ ಗ್ಯಾಮೀಟಿಗೆ ಬರಿಬೇಕಾದ್ರೆ ಎಷ್ಟು ಬರಿಬೇಕು ಕ್ರೋಮೋಸೋಮನ್ನು? ರೆಡ್ಯೂಸ್ ಮಾಡಬೇಕು, ಹಾಫ್ ಬರಿಬೇಕು. ಇಲ್ಲಿ ಟೂವನ್ನು ನೀವು ತೋರಿಸಿದ್ದೀರಿ, ಹೋಮೋಝೈಗಸ್ ಇರೋದ್ರಿಂದ, ಹೋಮೋಝೈಗಸ್ ಅಂದರೆ ಸಿಮಿಲರ್ ಇರೋದ್ರಿಂದ ಗ್ಯಾಮೀಟ್ ಬರಿಬೇಕಾದ್ರೆ ಯು ಹ್ಯಾವ್ ಟು ರೈಟ್ ಜಸ್ಟ್ ಒನ್ ಜೀನ್. ಒಂದು ಬರೆದ್ರೆ ಸಾಕು, ಇದರ ಅರ್ಥ ರೆಡ್ಯೂಸ್ಡ್ ಗ್ಯಾಮೀಟ್ ಅಂತಾಯಿತು, ಹೋಮೋಝೈಗಸ್ ಕಂಡೀಷನ್ ಅಂತಾಯಿತು. ಬಟ್ ಹೀಗೆ ಬರೆದ್ಬಿಟ್ಟು ಸರ್ಕಲನ್ನು ಹಾಕಬೇಕು. ಸರ್ಕಲ್ ಹಾಕಿದರೆ ಮಾತ್ರ ಗ್ಯಾಮೀಟ್ ಅನ್ನುವಂಥ ಇಂಡಿಕೇಷನನ್ನು ಮಾಡುತ್ತದು. ನೆಕ್ಸ್ಟು ಸ್ಮಾಲ್ ಟಿ ಇದೆ ಎರಡೂ ಕೂಡ. ಸೊ ಎರಡರಲ್ಲಿ ಒಂದು ಸ್ಮಾಲ್ ಟಿಯನ್ನು ಬರೀರಿ, ದೆನ್ ಈ ಥರ ಸರ್ಕಲ್ ಹಾಕಿ ಕ್ರಾಸ್ ಮಾರ್ಕನ್ನು ಮಿಸ್ ಮಾಡಬಾರ್ದು. ಈ ಎರಡೂ ಗ್ಯಾಮೀಟ್ಗಳು ಮೇಲ್ ಫೀಮೇಲ್ ಗ್ಯಾಮೀಟ್ಸ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಗ್ಯಾಮೀಟ್ಸ್ ಅಂಡರ್ಗೋ ಫರ್ಟಿಲೈಸೇಷನ್,
to form this zygote. So a zygote again anta karitivi F1 andre artha eno, 1 andre first, F andre meaning eno filial andre modalane generation anta artha. E parentina modalane maklu modalane generation ige first generation ige first filial anta word ana use madodu F1 anta. So simply you can write F1 ಅನ್ನು ಬರೆದಿದ್ದೀರಿ. F1 ಬರೆದಾದ ಮೇಲೆ ಇವೆರಡು ಕ್ರಾಸ್ ಆಯಿತು ಅಂದರೆ ದ ಒಬ್ಟೈನ್ಡ್ ಇಂಡಿವಿಜುವಲ್ ಈಸ್ ಲೈಕ್ ದಿಸ್. ಈ ಗ್ಯಾಮಿಟಿನ ಒಳಗಡೆ ಇರುವಂಥ ಕ್ಯಾಪಿಟಲ್ ಟಿ, ಈ ಗ್ಯಾಮಿಟಿನ ಒಳಗಡೆ ಇರುವಂಥ ಸ್ಮಾಲ್ ಟಿ, ಎರಡು ಫರ್ಟಿಲೈಸೇಷನ್ ಆಯಿತು. ಪ್ರಾಡಕ್ಟ್ ಬಂದಿರುವಂಥದ್ದು ಲೈಕ್ ದಿಸ್. ಸೊ ಇದರ ಫೀನೋ ಟೈಪನ್ನು ಬರೀಬೇಕು, ಟಾಲ್ ಅಂತ ಅರ್ಥ. ನೋಡಿ ಈ ಟಾಲಿಗೂ ಇಲ್ಲಿ ಬರೆದಿರುವಂಥ ಟಾಲಿಗೂ ಏನು ಡಿಫರೆನ್ಸಸ್ಸನ್ನು ನೀವು ಗೆಸ್ ಮಾಡ್ತಾ ಇದ್ದೀರಿ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನೀವು ಇಲ್ಲಿ ಬರೆದಿರುವಂಥ ಟಾಲ್ಗೆ ಎರಡೂ ಕ್ಯಾಪಿಟಲ್ ಆಲ್ಫಬೆಟ್ಸ್ ಬರೆದಿದ್ದೀನಿ, ಹೋಮೋಝೈಗಸ್ ಪೇರ್ಡ್ ಜೀನ್ಸ್ ಆರ್ ಸಿಮಿಲರ್. ಇಲ್ಲಿ ಬರೆದಿರುವಂಥ ಟಾಲಿಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಡಿಸ್ಸಿಮಿಲರ್ ಜೀನ್ಸ್ ಫಾರ್ ಎ ಕ್ಯಾರೆಕ್ಟರ್. ವಾಟ್ ಯು ಕಾಲ್ ದ್ಯಾಟ್? ಹೆಟಿರೋಝೈಗಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಹೆಟಿರೋಝೈಗಸ್ ಟಾಲ್, ಇಟ್ ಈಸ್ ಹೋಮೋಝೈಗಸ್ ಟಾಲ್. ಸೊ ಇಲ್ಲಿಗೆ ಒಂದು ಹಾಫ್ ಬರೆದ್ರಿ, ಏನೇನ ಬರೆದ್ಬಿಟ್ಟಿದ್ದೀರಿ ಈಗ ಸಮ್ಮರಿಯಲ್ಲಿ ಅಂದರೆ, ವೆನ್ ಹೋಮೋಝೈಗಸ್ ಟಾಲ್ ಪ್ಲ್ಯಾಂಟ್ ಕ್ರಾಸ್ಡ್ ವಿತ್ ಹೋಮೋಝೈಗಸ್ ಡ್ವಾರ್ಫ್ ಪ್ಲ್ಯಾಂಟ್ ದಿ F1 ಇಂಡಿವಿಜುವಲ್ಸ್ ಆರ್ ಹೆಟಿರೋಝೈಗಸ್ ಟಾಲ್. ನೆಕ್ಸ್ಟ್ ಏನು ಮಾಡಬೇಕಿದ್ರೆ, ನೆಕ್ಸ್ಟು ಅಂದರೆ ಈ ಬಂದಿರುವಂಥ F1 ಪ್ಲ್ಯಾಂಟ್ಸನ್ನು ಸೆಲ್ಫ್ ಪಾಲಿನೇಷನ್ ಮಾಡಬೇಕು. ಹೇಗೆ ಸೆಲ್ಫ್ ಪಾಲಿನೇಷನ್? F1 ಸೆಲ್ಫ್ ಅಂತ ಬರ್ಕೊಳ್ಬೇಕು ನೀವು. F1 ಸೆಲ್ಫ್ ಅಂದರೆ ಇಲ್ಲಿ ಏನು ಬಂದಿದೆಯೋ F1 ಪ್ಲ್ಯಾಂಟ್ ಇದನ್ನು ಮತ್ತೆ ಕ್ರಾಸ್ ಮಾಡೋದು ಅಂತ ಅರ್ಥ. ಲೈಕ್ ದಿಸ್ F1 ಸೆಲ್ಫ್ ಅನ್ನು ಮಾಡ್ತೀರಿ. ಸೆಲ್ಫ್ ಅಂತ ಬರೆದಾದ್ಮೇಲೆ ಯು ಹ್ಯಾವ್ ಟು ರೈಟ್ ಎಗೈನ್ ಗ್ಯಾಮೀಟನ್ನು ಮತ್ತೆ ತೋರಿಸ್ಬೇಕು. ಇಲ್ಲಿ ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಹೆಟಿರೋಝೈಗಸ್ ಕಂಡೀಷನ್ಸ್ ಇರೋದ್ರಿಂದ ಹೇಳಿದೆ ಎಷ್ಟು ಸ್ಪರ್ಮ್ಸ್ ಬರುತ್ತೆ ಅಂತಂದರೆ, ನಮ್ಮಲ್ಲಿ ಒಂದು ಸ್ಪರ್ಮ್ ಮದರ್ಸಲ್ಲಿಂದ ಮೇಲಲ್ಲಿ 4 ಸ್ಪರ್ಮ್ಸ್ ಬರುತ್ತೆ. ಸೊ ಅದೇ ಥರ, ಸೊ ಇಲ್ಲಿ ಎರಡನ್ನು ನಾವು ತೋರಿಸಿದ್ದೀವಿ. ಯು ಹ್ಯಾವ್ ಟು ರೈಟ್ 2 ಸ್ಪರ್ಮ್ಸ್ 2 ಎಗ್ಸ್. ಹೇಗೆ ಬರೆಯೋದು ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ ಅಂದರೆ ಇಟ್ ಈಸ್ ಹೆಟಿರೋಝೈಗಸ್ ಕಂಡೀಷನ್. ಸೊ ಒಂದು ಕ್ಯಾಪಿಟಲ್ ಟಿಯನ್ನು ಹೇಗೆ ಬರ್ಕೊಳ್ತೀರಿ, ಇದಕ್ಕೆ ಒಂದು ಗ್ಯಾಮೀಟ್ ಅಂತ ಹಾಕಿ ಇನ್ನೊಂದು ಸ್ಮಾಲ್ ಟಿಯನ್ನು ಬರೀತೀರಿ, ಇನ್ನೊಂದು ಗ್ಯಾಮೀಟನ್ನು ಹಾಕಬೇಕು. ಸರ್, ಯಾಕೆ ಎರಡೂ ಸೇರಿ ಒಂದು ಸರ್ಕಲ್ ಹಾಕಬಾರ್ದು ಈ ಥರ? ಯಾಕೆ ಹೀಗೆ ಹಾಕಬಾರ್ದು ಅಂದರೆ, ರಿಮೆಂಬರ್ ಟಾಲ್ ಆರ್ ಡ್ವಾರ್ಫ್ ಬೋತ್ ಆರ್ ಒನ್ ಕ್ಯಾರೆಕ್ಟರ್ ಸ್ಟೆಮ್ ಹೈಟ್. ಅದು ಹೈಟಿಗೆ ಬೇಕಾಗುವುದು ಟಾಲು ಇರ್ಬೋದು ಡ್ವಾರ್ಫ್ ಇರ್ಬೋದು, ಎರಡೂ ಜೀನ್ಸು ಒಂದು ಇಂಡಿವಿಜುವಲ್ಗೆ ಗ್ಯಾಮೀಟಲ್ಲಿ ಬರೋದಿಲ್ಲ. ಗ್ಯಾಮೀಟ್ ಆಗಬೇಕಾದ್ರೆ ಇದನ್ನು ನಾನು ನಿಮ್ಗೆ ಅರ್ಥ ಆಗಲಿಕ್ಕೆ ಯಾಕೆ ಹೀಗೆ ಸೆಪ್ರೇಟ್ ಹಾಕಿದ್ದೀನಿ ಅನ್ನೋದನ್ನು ಒಂದು ಡ್ರಾ ಮಾಡಿ ಹೇಳ್ತೀನಿ ನೋಡಿ. ಇದು ಕ್ರೋಮೋಸೋಮ್, ನಮ್ಮ ಫಸ್ಟ್ ಕ್ರೋಮೋಸೋಮ್. ಇಲ್ಲಿಂದ ನೆಕ್ಸ್ಟ್ ಬರಿತಾ ಇದ್ದೀನಿ ನಾನು. ಇದು ಒಂದು ಲೋಕಸ್ ಪಾಯಿಂಟ್ ವೇರ್ ಜೀನ್ಸ್ ಆರ್ ಪ್ರೆಸೆಂಟ್, ಕ್ಯಾಪಿಟಲ್ ಟಿ ಬರೆದಿದ್ದೀನಿ, ಸೇಮ್ ಲೋಕಸ್ ಸ್ಮಾಲ್ ಟಿ ಬರೆದಿದ್ದೀನಿ, ಇದನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ ನಾನು. ಕ್ಲಿಯರ್? ಗ್ಯಾಮೀಟ್ ಆಗಬೇಕಾದ್ರೆ ಈ ಇರುವಂಥ ಎರಡು ಕ್ರೋಮೋಸೋಮ್ಸು ಫಸ್ಟ್ ಕ್ರೋಮೋಸೋಮ್ಸ್ ಹೇಗೆ ಗ್ಯಾಮೀಟ್ ಆಗೋದು? ಎರಡು ಇರೋದು ಗ್ಯಾಮೀಟಿಗೆ ಹಾಫ್ ಹೋಗಬೇಕು ಅಂತ ಹೇಳಿದೆ. ರಿಡಕ್ಷನ್ ಆಗಬೇಕು ಅಂದರೆ ಇದು ಒಂದು ಗ್ಯಾಮೀಟ್, ಇದು ಒಂದು ಗ್ಯಾಮೀಟ್, ಈ ಗ್ಯಾಮೀಟಲ್ಲಿ ಇದು ಒಂದು ಕ್ರೋಮೋಸೋಮ್, ದಿಸ್ ಈಸ್ ಅನದರ್ ಫಸ್ಟ್ ಕ್ರೋಮೋಸೋಮ್, ದಿಸ್ ಕ್ರೋಮೋಸೋಮ್ ಕ್ಯಾರಿ ಕ್ಯಾಪಿಟಲ್ ಟಿ, ದಿಸ್ ಗ್ಯಾಮಿಟ್ ಕ್ಯಾರಿ ಸ್ಮಾಲ್ ಟಿ. ಕ್ಲಿಯರ್ ಆಯ್ತಾ ಇಲ್ಲಿಗೆ?
ಇದೆರಡು ಡಿಪ್ಲಾಯ್ಡ್ ಕಂಡೀಷನ್ ಆಗಿತ್ತು. ಇದು ಗ್ಯಾಮೀಟ್ ಆಗಿರೋದ್ರಿಂದ ಗ್ಯಾಮೀಟಲ್ಲಿ ಯಾವತ್ತೂ ಎನ್ ನಂಬರ್ ಬರಬೇಕು. ಎನ್ ನಂಬರ್ ಬಂದಾಗ ಔಟ್ ಆಫ್ ದೀಸ್ ಟು ಓನ್ಲಿ ಒನ್ ಕ್ರೋಮೋಸೋಮ್ ಕ್ಯಾನ್ ಎಂಟರ್. ಐದರ್ ಕ್ಯಾಪಿಟಲ್ ಟಿ ಬರಬೇಕು ಒಂದು ಗ್ಯಾಮೀಟಿಗೆ, ಆರ್ ಸ್ಮಾಲ್ ಟಿ ಬರಬೇಕು ಒಂದು ಗ್ಯಾಮೀಟಿಗೆ. ಬೋತ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಗ್ಯಾಮೀಟ್ಸ್ಗೆ ಎಂಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಸ್ ಇಟ್ ಕ್ಲಿಯರ್? ಎಸ್. ಸೊ ಹಾಗಾದರೆ ಹೋಪ್ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಪೇರೆಂಟಿನ ಎರಡು ಗ್ಯಾಮಿಟ್ಸ್ ಇದು. ಸೊ ಹಾಗೇ ಈ ಪೇರೆಂಟಿಗೂ ಕೂಡ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸರ್ಕಲನ್ನು ಹಾಕಿದ್ದೀನಿ. ಎಫ್ ಒನ್ ಸೆಲ್ಫ್ ಮಾಡಿದೆ, ಸೆಲ್ಫಿನ ಗ್ಯಾಮಿಟ್ಸನ್ನು ಬರೆದಿದ್ದೀನಿ. ನೆಕ್ಸ್ಟು ಐ ಎಮ್ ಗೋಯಿಂಗ್ ಟು ರೈಟ್ ಎಫ್ ಟೂ ಹೆಡ್ಡಿಂಗನ್ನು ಎಫ್ ಟೂ ಅಂತ ಹಾಕಿದ್ದೀನಿ. ವಾಟ್ ಈಸ್ ದಿಸ್ ಎಫ್ ಟೂ? ಸೆಕೆಂಡ್ ಫಿಲಿಯಲ್ ಜನರೇಷನ್. ಸೆಕೆಂಡ್ ಫಿಲಿಯಲ್ ಜನರೇಷನ್ ಅಂದ್ರೆ ಅರ್ಥ ಏನು? ಈ ಪೇರೆಂಟ್ಸಿನ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅಥವಾ ಎಫ್ ಒನ್ನಿನ ಚಿಲ್ಡ್ರನ್ಸ್. ಸೆಕೆಂಡ್ ಫಿಲಿಯಲ್, ಸೆಕೆಂಡ್ ಜನರೇಷನ್ ಅನ್ನುವಂಥ ಅರ್ಥ. ಸೆಕೆಂಡ್ ಜನರೇಷನ್ ಬರೀಬೇಕಾದ್ರೆ ಫಸ್ಟ್ ಒನ್ನಲ್ಲಿ ನೋಡಿ ಈ ಥರ ಕ್ರಾಸ್ ಮಾಡಿ ಬರೆದ್ಬಿಟ್ರಿ ಒಂದು ಇಂಡಿವಿಜುವಲನ್ನು. ಸೆಕೆಂಡ್ ಬರೀಬೇಕಾದ್ರೆ ಒಂದು ಬಾಕ್ಸ್ಗಳನ್ನು ಹಾಕಿ ಬರೀಬೇಕು. ಅದನ್ನು ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ಕೊಟ್ಟಿರುವಂಥ ಒಬ್ಬ ಜೆನೆಟಿಸಿಸ್ಟ್ ಇದ್ದಾರೆ, ಪುನೆಟ್ ಅಂತ. ಸೊ ಐ ರಿಪೀಟ್ ಹಿಸ್ ನೇಮ್, ಪುನೆಟ್. ಸೊ ಈ ಪುನೆಟ್ ಕೊಟ್ಟಿರುವಂಥ ಆ ಪ್ಯಾಟ್ರನ್ನಲ್ಲೇ ಮೆನ್ಷನ್ ಮಾಡಬೇಕು. ಅದಕ್ಕೆ ಪುನೆಟ್ ಸ್ಕ್ವೇರ್, ಚೆಕರ್ ಬೋರ್ಡ್ ಅಂತ ಕೂಡ ಕರೀತಾರೆ. ಹೇಗೆ ಬರೀಬೇಕು ಪುನೆಟ್ ಸ್ಕ್ವೇರನ್ನು ಅಂದರೆ, ಈ ಇಂಟು ಮಾರ್ಕ್ ಇದೆಯಲ್ಲ ಕ್ರಾಸ್ ಮಾರ್ಕ್, ಕ್ರಾಸ್ ಮಾರ್ಕಿನ ಲೆಫ್ಟ್ ಅಥವಾ ರೈಟ್ ಎಷ್ಟು ಗ್ಯಾಮಿಟ್ಸ್ ಇದೆಯೋ ಅಷ್ಟು ಬಾಕ್ಸ್ಗಳನ್ನು ನೀವು ಹಾಕ್ಕೊಳ್ಬೇಕು. ಕ್ಲೀನಾಗಿ ನೋಡ್ಕೊಳ್ಳಿ. ಒಂದು ಬಾಕ್ಸನ್ನು ಹಾಕಿದ್ದೀನಿ, ಸೆಕೆಂಡ್ ಬಾಕ್ಸ್, ಸೊ ಲೈಕ್ ದಿಸ್. ಇಂಟು ಮಾರ್ಕಿನ ಲೆಫ್ಟ್ ಸೈಡ್ ಎಷ್ಟಿದೆಯೋ ಅಷ್ಟು ಬಾಕ್ಸ್ಗಳನ್ನು ಹಾಕ್ಕೊಂಡೆ. ಒಂದು ಸೆಟ್ಟನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಇಲ್ಲಿ ಫಸ್ಟ್ ಏನು ಬರ್ಕೊಳ್ಬೇಕು ಲೆಫ್ಟಲ್ಲಿ? ಕ್ಲಿಯರ್ ಆಗಿ ಗೊತ್ತಾಗಿದೆಯಾ? ಇಂಟು ಮಾರ್ಕಿನ ಒಂದು ಸೈಡಲ್ಲಿ ಎರಡು ಗ್ಯಾಮಿಟ್ ಇದೆ, ಒನ್ ಟು ಒನ್ ಟು, ಒಂದನ್ನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಯು ಹ್ಯಾವ್ ಟು ರೈಟ್ ದ ಸಿಂಬಲ್, ಮರಿಬೇಡಿ, ಇದನ್ನು ಮೇಲ್ ಅಂತ ಬರಿಬೇಕು ಒಂದನ್ನು, ಇನ್ನೊಂದನ್ನು ಫೀಮೇಲ್ ಅಂತ ತೋರಿಸ್ಬೇಕು. ಸಿಂಬಲ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಬರೆಯೋದು ಸರ್ಕಲ್ ಹಾಕಿ ಮೇಲ್ಗಡೆ ಆರೋವನ್ನು ಕನೆಕ್ಟ್ ಮಾಡಿದರೆ ಮೇಲ್, ಸರ್ಕಲ್ ಹಾಕಿ ಕೆಳಗಡೆ ಪ್ಲಸ್ ಮಾರ್ಕ್ ಥರ ಬರೆದ್ರೆ ಅದು ಫೀಮೇಲ್ ಆಗುತ್ತೆ. ಸೊ ಎಲ್ಲಿ ಬೇಕಾದರೂ ಯು ಕ್ಯಾನ್ ರೈಟ್. ನನಗೆ ಕನ್ವೀನಿಯಂಟ್ ಆಯಿತು, ಇಲ್ಲಿ ಮೇಲ್ ಫೀಮೇಲನ್ನು ತೋರಿಸಿದ್ದೀನಿ ಅಷ್ಟೇ. ಯು ಕ್ಯಾನ್ ಎಕ್ಸ್ಚೇಂಜ್ ಆಲ್ಸೋ. ನಾವು ಈ ಮೇಲ್ಗಡೆ ಎರಡು ಬಾಕ್ಸ್ಗಳಲ್ಲಿ ಏನು ಬರೀಬೇಕು? ಇಂಟು ಮಾರ್ಕಿನ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಒಂದೊಂದು ಆಲ್ಫಾಬೆಟ್ಟನ್ನು ಇಲ್ಲಿ ಬರೀಬೇಕು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಮತ್ತು ಈ ಆಲ್ಫಾಬೆಟ್ಟಿನ ಸುತ್ತ ಸರ್ಕಲ್ ಇತ್ತಲ್ಲ ಗ್ಯಾಮೀಟ್ ಅಂತ ತೋರಿಸೋದು, ಅದನ್ನು ಇಲ್ಲಿ ಒಳಗಡೆ ಬರೀಬಾರ್ದು. ಬಾಕ್ಸನ್ನು ಬರೆದ ಮೇಲೆ ಮುಗೀತು. ಬಾಕ್ಸಿನ ಒಳಗಡೆ ಜಸ್ಟ್ ಆಲ್ಫಾಬೆಟ್ಸನ್ನು ಬರೀರಿ. ಇಂಟು ಮಾರ್ಕಿನ ಇಲ್ಲಿ ಕೂಡ ಲೈಕ್ ದಿಸ್. ನಾವು ಈ ಎರಡು ಗ್ಯಾಮೀಟ್ಗಳನ್ನು ಬರ್ಕೊಂಡಿದ್ದೀವಿ. ಸಿಂಪಲ್ ಕಾಂಬಿನೇಷನ್ಸನ್ನು ಮಾಡ್ತಾ ಹೋಗಿ, ದಿಸ್ ಗ್ಯಾಮಿಟ್ ಫ್ಯೂಸಸ್ ವಿತ್ ದಿಸ್ ಗ್ಯಾಮಿಟ್, ಒಂದು ಇಂಡಿವಿಜುವಲ್ ಅಪ್ಟೈನ್ ಆಯಿತು. ಟಿ ಟಿ ಎರಡು ಕೂಡ ಹೋಮೋಸೈಗಸ್ ಬಂತು. ವಾಟ್ ಈಸ್ ಇಟ್ಸ್ ಫಿನೋಟೈಪ್? ಎರಡು ಕ್ಯಾಪಿಟಲ್ ಬರೆದಿದ್ದೀವಿ, ಎರಡು ಕ್ಯಾಪಿಟಲ್ ಟಿ ಇದೆ. ಕ್ಯಾಪಿಟಲ್ ಅಂದರೆ ಡಾಮಿನೆಂಟ್ ಕ್ಯಾರೆಕ್ಟರ್, ಡಾಮಿನೆಂಟ್ ಕ್ಯಾರೆಕ್ಟರ್ ಅಂದರೆ ಯಾವುದು? ಟಾಲ್ನೆಸ್. ಸೊ ಬ್ರ್ಯಾಕೆಟಲ್ಲಿ ಟಾಲ್ ಅಂತ ಬರೀಬೇಕು. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಬರೀಬೇಕಾದ್ರೆ ಬಾಕ್ಸನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ. ನೀವು ಬರೆದಿರುವಂಥ ಜೀನೋಟೈಪು ಫೀನೋಟೈಪ್ ವ್ಯಾಲ್ಯೂಯೇಟರ್ಗೆ ನೀಟಾಗಿ ಕಾಣಿಸ್ಬೇಕು. ಸೊ ಆದ್ದರಿಂದ ನೀಟಾಗಿ ಬಾಕ್ಸನ್ನು ಬರ್ಕೊಳ್ಳಿ. ದೆನ್ ಸೆಕೆಂಡ್, ದಿಸ್ ಕ್ಯಾಪಿಟಲ್ ಟಿ ಯುನೈಟೆಡ್ ವಿತ್ ಸ್ಮಾಲ್ ಟಿ. ಏನು ಬರಬೇಕಿದ್ರ ಕ್ಯಾರೆಕ್ಟರ್? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಬಟ್ ಸ್ಟಿಲ್ ನಾನು ಬರಿತಾ ಇದ್ದೀನಿ ಟಾಲ್ ಅಂತ.
ಸರ್ ಯಾಕೆ ನೀವು ಸ್ಮಾಲ್ ಟಿ ಇದ್ರೂ ಟಾಲ್ ಅಂತ ಬರೆದ್ರಿ ರೀಸನ್ ಏನು ಕೊಡ್ತೀರಿ ಬಿಕಾಸ್ ಸ್ಮಾಲ್ ಟಿ ಈಸ್ ರಿಸೆಸಿವ್ ಜೀನ್ ಕ್ಯಾಪಿಟಲ್ ಟಿ ಈಸ್ ಡಾಮಿನೆಂಟ್ ಆಲ್ವೇಸ್ ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸಸ್ ಸೊ ಟಾಲ್ ಅನ್ನು ಬರೆದಿದ್ದೀನಿ ಇಲ್ಲಿ ಕ್ರಾಸ್ ಮಾಡಬೇಕೀಗ ಥರ್ಡ್ ಒನ್ನಲ್ಲಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಬಟ್ ನಾನು ಬರೀತಾ ಇರೋದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಯಾಕೆ ಯಾವಾಗಲೂ ಫಸ್ಟು ಡಾಮಿನೆಂಟ್ ಜೀನನ್ನೇ ಬರೀಬೇಕು ಆಮೇಲೆ ಯು ಹ್ಯಾವ್ ಟು ರೈಟ್ ದಿ ರಿಸೆಸಿವ್ ಜೀನ್ ಅಗೇನ್ ಏನಾಗಿರುತ್ತೆ ಇದರ ಫಿನೋಟೈಪ್ ಇಟ್ ಈಸ್ ಟಾಲ್ ಫೈನಲಿ ಸ್ಮಾಲ್ ಟಿ ಆ್ಯಂಡ್ ದ ಕ್ಯಾರೆಕ್ಟರ್ ಈಸ್ ಡ್ವಾರ್ಫ್ ಕ್ಲಿಯರ್ ನಾಲ್ಕು ಬಾಕ್ಸ್ಗಳು ಜೂಮ್ ಮಾಡಿ ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ಅಲ್ವಾ ಇಟ್ ಈಸ್ ಕ್ಯಾಪಿಟಲ್ ಟಿ ಹೋಮೋಜೈಗಸ್ ಸ್ಟಾಲ್ ಹೋಮೋಜೈಗಸ್ ಸ್ಟಾಲಾ ಇದು ಹೆಟ್ರೋಜೈಗಸ್ಸಾ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ ಹೀಗಿದ್ದಾಗ ಹೆಟಿರೋಜೈಗಸ್ ಸ್ಟಾಲ್ ಹೆಟಿರೋಜೈಗಸ್ ಸ್ಟಾಲ್ ಹೋಮೋಜೈಗಸ್ ಡ್ವಾರ್ಫ್ ಬಂತು ಸೊ ಇದು ಏನೇನು ಬಂದಿದೆ ಅನ್ನೋದನ್ನು ಒಂದು ಕನ್ಕ್ಲೂಡ್ ಮಾಡಬೇಕು ನೀವು ಅದಕ್ಕೆ ಏನಂತ ಹೇಳ್ತೀವಿ ಫೀನೋಟಿಪಿಕ್ ರೇಷ್ಯೋ ಫೀನೋಟಿಪಿಕ್ ರೇಷ್ಯೋ ಹಾಗೇನೆ ಜೀನೋಟಿಪಿಕ್ ರೇಷ್ಯೋ ಫೀನೋಟಿಪಿಕ್ ರೇಷ್ಯೋ ಮತ್ತು ಜೀನೋಟಿಪಿಕ್ ರೇಷ್ಯೋ ಹೇಗಿರುತ್ತೆ ಫೀನೋಟಿಪಿಕ್ ರೇಷ್ಯೋ ಅಂದರೆ ಇಟ್ ಈಸ್ ನೋಡಿ ನೋಡಲಿಕ್ಕೆ ನಾಲ್ಕು ಇಂಡಿವಿಜುವಲ್ಸ್ ಒಪ್ಟೈನ್ ಆಗಿದೆ ನಾಲ್ಕು ಇಂಡಿವಿಜುವಲ್ಸಿನ ಕ್ಯಾರೆಕ್ಟರ್ಸ್ ಹೇಗಿದೆ ಒನ್ ಟೂ ತ್ರೀ ತ್ರೀ ಆರ್ ಟಾಲ್ ಮೂರು ಟಾಲ್ ಒಪ್ಟೈನ್ ಆಗಿದೆ ಸೊ ಹಾಗೆ ಒಂದು ಡ್ವಾರ್ಫ್ ತ್ರೀ ಟಾಲ್ ಒನ್ ಡ್ವಾರ್ಫ್ ಒಪ್ಟೈನ್ ಆಯಿತು ಸೊ ಇದನ್ನು ಹೇಗೆ ಬರೀಬೋದು ರೇಷ್ಯೋದಲ್ಲಿ ಅಂದರೆ ನೀಟಾಗಿ ನೋಡ್ಕೊಳ್ಳಿ ತ್ರೀ ಈಸ್ ಟು ಒನ್ ಫೀನೋಟಿಪಿಕ್ ರೇಷ್ಯೋ ಆಫ್ ಮೊನೋಹೈಬ್ರಿಡ್ ಕ್ರಾಸ್ ಏನಪ್ಪ ಅಂತ ಕೇಳಿದರೆ ತ್ರೀ ಈಸ್ ಟು ಒನ್ ಅಂತ ನೀವು ಬರೀಬೇಕು ಜೀನೋಟಿಪಿಕ್ ರೇಷ್ಯೋ ಹೇಗಿರುತ್ತೆ ಜೀನೋಟಿಪಿಕ್ ರೇಷ್ಯೋ ಬರೀಬೇಕಾದ್ರೆ ದಿಸ್ ಈಸ್ ಒನ್ ಜೀನೋಟೈಪ್ ದಿಸ್ ಈಸ್ ಅನದರ್ ಜೀನೋಟೈಪ್ ದಿಸ್ ಈಸ್ ಥರ್ಡ್ ಒನ್ ಇದು ಫೋರ್ತ್ ನಾಲ್ಕು ಜೀನೋಟೈಪ್ಸ್ ಇದೆ ಎಷ್ಟು ವೆರೈಟೀಸ್ ಇದೆ ನೋಡಿ ಅದರಲ್ಲಿ ಒನ್ ಕ್ಯಾಪಿಟಲ್ ಟಿ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಕ್ಯಾಪಿಟಲ್ ಟಿ ಅಂತ ವರ್ಡ್ ಯೂಸ್ ಮಾಡ್ತಿರೋದು ಮತ್ತೆ ಮುಂದೆ ಯೂಸ್ ಮಾಡೋದಿಲ್ಲ ಎರಡು ಕ್ಯಾಪಿಟಲ್ ಆಲ್ಫಬೆಟ್ಸ್ ಇದ್ದರೆ ಹೋಮೋಜೈಗಸ್ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಇದ್ದರೆ ಹೆಟಿರೋಜೈಗಸ್ ಫ್ರಮ್ ಆನ್ವರ್ಡ್ಸ್ ನಾನೇನು ಯೂಸ್ ಮಾಡ್ತೀನಿ ಹೋಮೋಜೈಗಸ್ ಹೆಟ್ರೋಜೈಗಸ್ ಸೊ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ ಒನ್ ಹೋಮೋಜೈಗಸ್ ಸ್ಟಾಲ್ ಈ ಬಾಕ್ಸ್ದು ಇವೆರಡು ಬಾಕ್ಸ್ ಏನಿದೆ ಡಿಫ್ರೆಂಟ್ ಆಲ್ಫಬೆಟ್ಸ್ ಇದೆ ಸೊ ಟೂ ಹೆಟಿರೋಜೈಗಸ್ ಸ್ಟಾಲ್ ಆ್ಯಂಡ್ ಒನ್ ಹೋಮೋಜೈಗಸ್ ಡ್ವಾರ್ಫ್ ಸೊ ಜೀನೋಟಿಪಿಕ್ ರೇಷ್ಯೋ ಎಷ್ಟಪ್ಪ ಅಂದರೆ ಇಟ್ ಈಸ್ ಒನ್ ಈಸ್ ಟು ಟೂ ಈಸ್ ಟು ಒನ್ ಫೀನೋಟಿಪಿಕ್ ರೇಷ್ಯೋ ಎಷ್ಟು ತ್ರೀ ಟಾಲ್ ಈಸ್ ಟು ಒನ್ ಡ್ವಾರ್ಫ್ ತ್ರೀ ಈಸ್ ಟು ಒನ್ ಸೊ ಈ ಪೇರೆಂಟಿಂದ ಶುರು ಮಾಡಿ ಅಪ್ ಟು ರೇಷ್ಯೋದವರೆಗೆ ಬರೆದ್ರೆ ವಿಥೌಟ್ ಎನಿ ಮಿಸ್ಟೇಕ್ ಯು ವಿಲ್ ಗೆಟ್ ಕಂಪ್ಲೀಟ್ಲಿ ಟೂ ಮಾರ್ಕ್ ಇಸ್ ಇಟ್ ಕ್ಲಿಯರ್ ಹೇಗೆ ಹೇಗೆ ಬರೀಬೇಕು ಕ್ವಿಕ್ಕಾಗಿ ಗ್ಲಾನ್ಸ್ ಹೇಳ್ತೀನಿ ಇನ್ನೊಮ್ಮೆ ನೋಡ್ಕೊಳ್ಳಿ ಪೇರೆಂಟಿಂದ ಬರ್ಕೊಂಡು ಹೋಗ್ತೀರಿ ಪೇರೆಂಟಿನ ಫೀನೋಟೈಪ್ ಜೀನೋಟೈಪ್ ಗ್ಯಾಮೀಟ್ ಬರೀಬೇಕು ಪೇರೆಂಟ್ ಆದಮೇಲೆ ಗ್ಯಾಮೀಟ್ ಆದಮೇಲೆ ಎಫ್ ಒನನ್ನು ರೆಪ್ರೆಸೆಂಟ್ ಮಾಡಬೇಕು ಎಫ್ ಒನಿನ ಜೀನೋಟೈಪ್ ಎಫ್ ಒನಿನ ಫೀನೋಟೈಪ್ ಬರೀಬೇಕು ನೆನಪಿರಲಿ ಇದನ್ನು ಕೂಡ ಮೆನ್ಷನ್ ಮಾಡಬೇಕು ನೆಕ್ಸ್ಟು ಎಫ್ ಒನ್ ಸೆಲ್ಫನ್ನು ಬರೀಬೇಕು ಸೆಲ್ಫ್ ಆದಮೇಲೆ ಸೆಲ್ಫಿನ ಗ್ಯಾಮೀಟ್ಸನ್ನು ತೋರಿಸ್ಬೇಕು ಎಫ್ ಟೂ ಬರೀಬೇಕು ಎಫ್ ಟೂದಲ್ಲಿ ಕಂಪ್ಲೀಟಾಗಿ ಬಾಕ್ಸ್ಗಳನ್ನು ಹಾಕಿ ಮೇಲ್ ಫೀಮೇಲ್ ಸಿಂಬಲ್ಗಳನ್ನು ತೋರಿಸ್ಬೇಕು ಲಾಸ್ಟ್ಲಿ ವಿಥೌಟ್ ಫೇಲ್ ಫಿನೋಟಿಪಿಕ್ ರೇಷ್ಯೋ ಜೀನೋಟಿಪಿಕ್ ರೇಷ್ಯೋವನ್ನು ಮೆನ್ಷನ್ ಮಾಡಬೇಕು ಕ್ಲಿಯರ್ ಇದು ಬರೆಯುವಂಥದ್ದು ಎಕ್ಸ್ಪ್ಲೈನ್ ಮಾಡಬೇಕೀಗ ನೀವು ನಿಮ್ಮ ನೋಟ್ಸು ಬುಕ್ಕನ್ನು ನೋಡಿದರೆ ಹೇಗಪ್ಪ ಎಕ್ಸ್ಪ್ಲೈನ್ ಮಾಡೋದು ಇಟ್ಸ್ ವೆರಿ ವೆರಿ ಈಸಿ ಒಮ್ಮೆ ನಿಮ್ಮ ತಲೆಗೆ ಹೋಯಿತು ಅಂದರೆ ಈ ಬರೆದಿರುವಂಥ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಓದೋ ಅವಶ್ಯಕತೆ ಇಲ್ಲ ಯು ಕ್ಯಾನ್ ಮೇಕ್ ಯುವರ್ ಓನ್ ಸೆಂಟೆನ್ಸ್ ಹೇಗೆ ಮಾಡ್ಬೋದು ಕ್ಲೀನಾಗಿ ನೋಡ್ತಾ ಬನ್ನಿ
ಇಲ್ಲಿಂದ ಶುರು ಮಾಡಬೇಕು ನಾನು ಫಿನೋಟೈಪ್ ಜಿನೋಟೈಪ್ನ ಎರಡು ಪಾಯಿಂಟ್ಗಳನ್ನು ಕ್ಲಬ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತೀನಿ ನೋಡಿ. ಹೋಮೋಝೈಗಸ್ ಟಾಲ್ ಪೀ ಪ್ಲ್ಯಾಂಟ್ ಇಂಟು ಮಾರ್ಕಿನ ಅರ್ಥ ಏನು? ಕ್ರಾಸ್ಡ್ ಅಂತ. ಕ್ರಾಸ್ಡ್ ವಿತ್ ಹೋಮೋಝೈಗಸ್ ರಿಸಿಸಿವ್ ಡ್ವಾರ್ಫ್ ಪ್ಲ್ಯಾಂಟ್ಸ್. ಹಾಗೆ ಬರೀಬೇಕಾದ್ರೆ ಬ್ರ್ಯಾಕೆಟಲ್ಲಿ ಹೋಮೋಝೈಗಸ್ ಟಾಲಿನ ಜಿನೋಟೈಪನ್ನು ಬರೆದಿರಿ, ರಿಸಿಸಿವ್ ಪ್ಲ್ಯಾಂಟಿನ ಜಿನೋಟೈಪನ್ನು ಬರ್ಕೊಳ್ಳಿ. ಹೇಗೆ ಅಂದರೆ ಹೋಮೋಝೈಗಸ್ ಡಾಮಿನೆಂಟ್ ಟಾಲ್ ಪ್ಲ್ಯಾಂಟ್ಸ್ ಬ್ರ್ಯಾಕೆಟಲ್ಲಿ ಕ್ಯಾಪಿಟಲ್ ಟಿ ಇರಲಿ, ಕ್ರಾಸ್ಡ್ ವಿತ್ ಹೋಮೋಝೈಗಸ್ ರಿಸಿಸಿವ್ ಡ್ವಾರ್ಫ್ ಪ್ಲ್ಯಾಂಟ್ ಬ್ರ್ಯಾಕೆಟಲ್ಲಿ ಸ್ಮಾಲ್ ಟಿ ಇರಲಿ, ಡ್ಯೂರಿಂಗ್ ಗ್ಯಾಮಿಟ್ ಫಾರ್ಮೇಷನ್ ಆಲ್ ಟಾಲ್ ಪ್ಲ್ಯಾಂಟ್ ಕ್ಯಾರಿ ಕ್ಯಾಪಿಟಲ್ ಟಿ ಜೀನ್, ಆಲ್ ಡ್ವಾರ್ಫ್ ಪ್ಲ್ಯಾಂಟ್ ದ ಗ್ಯಾಮಿಟ್ ಕ್ಯಾರಿ ಸ್ಮಾಲ್ ಟಿ ಜೀನ್. ಅರ್ಥ ಆಗ್ತಿದೆಯಾ? ಡ್ಯೂರಿಂಗ್ ಗ್ಯಾಮಿಟ್ ಫಾರ್ಮೇಷನ್ ಆಲ್ ಟಾಲ್ ಪ್ಲ್ಯಾಂಟ್ ಕ್ಯಾರಿ ದಿ ಗ್ಯಾಮಿಟ್ ಕ್ಯಾಪಿಟಲ್ ಟಿ, ಆಲ್ ಡ್ವಾರ್ಫ್ ಪ್ಲ್ಯಾಂಟ್ ಕ್ಯಾರಿ ದಿ ಗ್ಯಾಮಿಟ್ ಸ್ಮಾಲ್ ಟಿ. ವೆನ್ ಬೋತ್ ದ ಪ್ಲ್ಯಾಂಟ್ಸ್ ಆರ್ ಕಂಬೈನ್ಡ್ ಫರ್ಟಿಲೈಸ್ಡ್ ಕ್ರಾಸ್ಡ್ ಅಮಾಂಗ್ ದಿ ಎಫ್ ಒನ್ ಹೆಟಿರೋಝೈಗಸ್ ಟಾಲ್ ಪ್ಲ್ಯಾಂಟ್ ವಿತ್ ದಿಸ್ ಜಿನೋಟೈಪ್. ಈ ಜಿನೋಟೈಪನ್ನು ಬರೀಬೇಕು. ಹೆಟಿರೋಝೈಗಸ್ ಟಾಲ್ ಪ್ಲ್ಯಾಂಟ್ಸ್ ಆರ್ ಒಪ್ಟೈನ್ಡ್. ಇಲ್ಲಿವರೆಗೆ ಗೊತ್ತಾಯ್ತಾ ಬರೆಯೋದು? ನೆಕ್ಸ್ಟ್ ಏನು ಬರೀಬೇಕು? ವೆನ್ ಎಫ್ ಒನ್ ಪ್ಲ್ಯಾಂಟ್ ಅಂದರೆ ಇದು ಎಫ್ ಒನ್ ಪ್ಲ್ಯಾಂಟ್ಸ್ ವರ್ ಸೆಲ್ಫ್ ಪಾಲಿನೇಟೆಡ್. ಕ್ರಾಸ್ ಹಾಕಿದ್ದೀನಿ, ಇಲ್ಲಿ ಏನು ಬರೆದಿದ್ದೀನೋ ಇದನ್ನೇ ಮತ್ತೆ ಕ್ರಾಸ್ ಮಾಡಿದ್ದೀನಿ. ಅದರ ಅರ್ಥ ಸೆಲ್ಫ್ ಪಾಲಿನೇಷನ್ ಅಂತ ಆಗುತ್ತೆ. ಎಫ್ ಒನ್ ಪ್ಲ್ಯಾಂಟ್ಸ್ ವರ್ ಸೆಲ್ಫ್ ಪಾಲಿನೇಟೆಡ್ ಡ್ಯೂರಿಂಗ್ ಗ್ಯಾಮೀಟ್ ಫಾರ್ಮೇಷನ್. ಇದು ಡ್ಯೂರಿಂಗ್ ಗ್ಯಾಮೀಟ್ ಫಾರ್ಮೇಷನ್ ಈಚ್ ಗ್ಯಾಮೀಟ್ ಎರಡು ಬರೆದಿದ್ದೀನಿ, ಗ್ಯಾಮೀಟ್ ಇಲ್ಲೂ ಎರಡು ಬರೆದಿದ್ದೀನಿ. ಈಚ್ ಗ್ಯಾಮೀಟ್ ರಿಸೀವ್ಸ್ ಓನ್ಲಿ ಒನ್ ಜೀನ್. ಇಲ್ಲಿ ಎಷ್ಟು ಜೀನ್ಸ್ ಇದೆ? ಎಫ್ ಒನ್ ಸೆಲ್ಫಲ್ಲಿ ಎರಡು ಜೀನ್ಸ್ ಇದೆ, ಒಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಗ್ಯಾಮಿಟಿಗೆ ಎಷ್ಟು ಹೋಯಿತು? ಔಟ್ ಆಫ್ ಟೂ ಜೀನ್ಸಲ್ಲಿ, ಔಟ್ ಆಫ್ ಒನ್ ಪೇರ್ ಆಫ್ ಜೀನ್ಸಲ್ಲಿ ಎಷ್ಟು ಹೋಗಿದೆ? ಓನ್ಲಿ ಒಂದು ಗ್ಯಾಮಿಟಿಗೆ ಒಂದು ಜೀನ್. ಐದರ್ ಕ್ಯಾಪಿಟಲ್ ಟಿ ಹೋಗಿದೆ ಅಥವಾ ಸ್ಮಾಲ್ ಟಿ ಹೋಗಿದೆ. ಐ ರಿಪೀಟ್ ಒನ್ಸ್, ವೆನ್ ಎಫ್ ಒನ್ ಪ್ಲ್ಯಾಂಟ್ಸ್ ವರ್ ಸೆಲ್ಫ್ ಪಾಲಿನೇಟೆಡ್ ಡ್ಯೂರಿಂಗ್ ಗ್ಯಾಮೀಟ್ ಫಾರ್ಮೇಷನ್ ಈಚ್ ಗ್ಯಾಮೀಟ್ ರಿಸೀವ್ ಒನ್ ಜೀನ್, ಸೋ ದಟ್ ಇನ್ ಎಫ್ ಟು ವಿ ವಿಲ್ ಗೆಟ್ ತ್ರೀ ಟಾಲ್ ಪ್ಲ್ಯಾಂಟ್ ಒನ್ ಡ್ವಾರ್ಫ್ ಪ್ಲ್ಯಾಂಟ್ ವಿತ್ 1:2:1 ಜೀನೋಟಿಪಿಕ್ ರೇಷ್ಯೋ. ಈ ಥರ ಬರ್ಕೊಂಡು ಹೋಗಬೇಕು. ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಎಲ್ಲೂ ಕೂಡ ನಾನು ಹೊಸ ಸೆಂಟೆನ್ಸ್ಗಳನ್ನು ಯೂಸ್ ಮಾಡಿಲ್ಲ. ಇಲ್ಲಿ ಏನೇನು ಬರೆದಿದೆಯೋ ಇದರ ಮೀನಿಂಗ್ಗಳನ್ನೇ ಹಾಕ್ಕೊಂಡು ಹೋದರೆ ಆಯಿತು. ಇಟ್ಸ್ ವೆರಿ ವೆರಿ ಈಸಿ, ಪ್ರೊವೈಡೆಡ್ ಈ ಆಲ್ಫಾಬೆಟ್ಸಿನ ಈ ಸರ್ಕಲ್ಲಿನ ಇಂಟು ಮಾರ್ಕಿನ ಮೀನಿಂಗ್ ಏನು ಅಂತ ನಿಮಗೆ ಗೊತ್ತಾದರೆ ಒಮ್ಮೆ. ಸೊ ಅದರಿಂದ ಬೈಹರ್ಟ್ ಹಾಕಿ ಬರೀಲಿಕ್ಕೆ ಹೋಗಬೇಡಿ. ಈ ಆರ್ಡರನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಬರೀರಿ. ಎಕ್ಸ್ಪ್ಲನೇಷನ್ ಇಲ್ಲೇ ಇರುತ್ತೆ, ಓದೋ ಟೈಮು ಉಳಿಯತ್ತೆ, ಮಿಸ್ಟೇಕ್ ಕಡಿಮೆ ಆಗುತ್ತೆ. ಸೊ ಇದನ್ನು ಹೇಗೆ ಬರ್ಕೊಂಡು ಹೋಗಬೇಕು? ಕ್ಲಿಯರ್? ಲಾ ಏನು ಹೇಳುತ್ತೆ? ಈಗ ಲಾ ಹೇಗೆ ಬರೀಬೇಕು ಅಂದರೆ ಇದಿಷ್ಟು ಲಾದಲ್ಲಿದೆ, ಕ್ಲೀನಾಗಿ ನೋಡ್ಕೊಳ್ಳಿ. ಎಫ್ ಒನ್, ಎಫ್ ಒನ್ ಸೆಲ್ಫ್, ಗ್ಯಾಮಿಟ್, ಈ ಮೂರರಲ್ಲೇ ನಿಮ್ಮ ಲಾ, ಒನ್ ಮಾರ್ಕಿಗೆ ಬೇಕಾಗಿರುವಂಥ ಲಾ ಕೂಡ ಅಲ್ಲೇ ಇದೆ, ಅರ್ಧ ಎಕ್ಸ್ಪ್ಲನೇಷನ್ ಕೂಡ ಅಲ್ಲೇ ಇದೆ. ಕ್ಲೀನಾಗಿ ನೋಡ್ಕೊಳ್ಳಿ, ಪಾಯಿಂಟ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಎಫ್ ಒನ್ ಬಂದಿರೋದು ಹೆಟ್ರೋಝೈಗಸ್ ಟಾಲ್. ನೆಕ್ಸ್ಟ್ ನಾವು ತಗೊಂಡಿದ್ದೀವಿ ಎಫ್ ಒನ್ ಸೆಲ್ಫ್. ಎರಡು ಜೀನ್ಸ್ ಇದೆ, ಒನ್ ಅಲೀಲ್. ಎರಡು ಜೀನ್ಸ್ ಇದೆ, ಒನ್ ಅಲೀಲ್, ಟೂ ಅಲೀಲ್ಸ್ ಇದೆ. ಇದು ಒಂದು ಪೇರೆಂಟ್, ಇದು ಒಂದು ಪೇರೆಂಟ್. ಕ್ಲಿಯರ್ ಆಯ್ತಲ್ಲ? ಸೊ ಸ್ಟೇಟ್ಮೆಂಟ್ ಹೇಗೆ ಬರುತ್ತೆ? ದೋ ದಿ ಪೇರೆಂಟ್ ಕಂಟೈನ್ ಟೂ ಅಲೀಲ್ಸ್, ದೋ ದಿ ಪೇರೆಂಟ್ ಕಂಟೈನ್ ಟೂ ಅಲೀಲ್ಸ್ ಡ್ಯೂರಿಂಗ್ ಗ್ಯಾಮೀಟ್ ಫಾರ್ಮೇಷನ್ ದಿ ಅಲೀಲ್ಸ್ ಅಥವಾ ಜೀನ್ಸ್ ಗೆಟ್ ಸೆಪರೇಟೆಡ್ ಸೆಗ್ರಿಗೇಟೆಡ್ ಸಚ್ ದಟ್ ಈಚ್ ಗ್ಯಾಮೀಟ್ ರಿಸೀವ್ ಒನ್ ಅಲೀಲ್. ಇದನ್ನು ಹೇಗೆ ಅಂತ ಹೇಳ್ತೀನಿ ನೋಡಿ. ಇದು ಒನ್ ಪೇರೆಂಟ್, ಒನ್ ಪೇರೆಂಟ್,
ಒಂದು ಅಲೀಲ್ ಅಂದರೆ ಎಷ್ಟಿರಬೇಕು? ಒನ್ ಅಲೀಲ್ ಅಂದರೆ ಟೂ ಜೀನ್ಸ್, ಇದು ಒನ್ ಅಲೀಲ್. ಲಾವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೋ ದಿ ಪೇರೆಂಟ್ ಕಂಟೈನ್ ಟೂ ಅಲೀಲ್, ದೋ ದ ಪೇರೆಂಟ್ ಕಂಟೈನ್ ಟೂ ಅಲೀಲ್ ಡ್ಯೂರಿಂಗ್ ಗ್ಯಾಮೀಟ್ ಫಾರ್ಮೇಷನ್, ಡ್ಯೂರಿಂಗ್ ಗ್ಯಾಮೀಟ್ ಫಾರ್ಮೇಷನ್ ದಿ ಅಲೀಲ್ಸ್, ದ ಜೀನ್ಸ್ ಆಫ್ ಅಲೀಲ್ ಇವೆರಡು ಸೆಪರೇಟ್, ಸೆಗ್ರಿಗೇಟ್, ಸೆಗ್ರಿಗೇಟ್ ಆಗೋದು, ಸೆಪರೇಟ್ ಆಗೋದು, ಬೇರೆ ಬೇರೆ ಆಗೋದು ಅಂತ. ದಿ ಅಲೀಲ್ಸ್ ಆಫ್ ಎ ಜೀನ್, ದ ಜೀನ್ಸ್ ಆಫ್ ಅಲೀಲ್ ಸೆಪರೇಟ್, ಸೆಗ್ರಿಗೇಟ್ ಸಚ್ ದಟ್ ಈಚ್ ಗ್ಯಾಮೀಟ್ ರಿಸೀವ್ ಒನ್ ಜೀನ್. ಎರಡು ಜೀನ್ಸ್ ಇತ್ತು ಪೇರೆಂಟಲ್ಲಿ, ಗ್ಯಾಮೀಟ್ ಫಾರ್ಮೇಷನಲ್ಲಿ ಆ ಎರಡು ಜೀನ್ಸಲ್ಲಿ ಪ್ರತಿ ಗ್ಯಾಮಿಟ್ಟಿಗೂ ಒಂದೊಂದು ಜೀನ್ಸ್ ಹೋಗುತ್ತೆ. ಇದು ಅರ್ಥ ಮಾಡ್ಕೊಳ್ಳುವಂಥ ಲಾ ಇದು. ಸೊ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ದೋ ದ ಪೇರೆಂಟ್ ಕಂಟೈನ್ ಟೂ ಅಲೀಲ್ಸ್ ಡ್ಯೂರಿಂಗ್ ಗ್ಯಾಮೀಟ್ ಫಾರ್ಮೇಷನ್ ಈಚ್ ಗ್ಯಾಮೀಟ್ ರಿಸೀವ್ಸ್ ಓನ್ಲಿ ಒನ್ ಆಫ್ ದಿ ಅಲೀಲ್, ಎರಡು ಅಲೀಲ್ಗಳಲ್ಲಿ ಒಂದು ಜೀನ್ ಮಾತ್ರ, ಅಲೀಲಿನ ಒಂದು ಜೀನ್ ಮಾತ್ರ ಮೂವ್ ಆಗುತ್ತೆ ಅನ್ನೋದು ಈ ಸ್ಟೇಟ್ಮೆಂಟಲ್ಲಿ ಬರುವಂಥದ್ದು. ಇಸ್ ಇಟ್ ಕ್ಲಿಯರ್? ಅರ್ಥ ಆಗಿದೆಯಾ? ಸೊ ಇದು ನಿಮಗೆ ಫರ್ಮ್ ಆಗಿ ಅರ್ಥ ಆದರೆ ಇನ್ನೂ ಎರಡು 5 ಮಾರ್ಕಿನ ಕ್ವೆಶನ್ಗಳು ಸೇಮ್ ಪ್ಯಾಟ್ರನ್ನಲ್ಲಿ ಬರುತ್ತೆ, ಬಟ್ ಈ ಆಲ್ಫಾಬೆಟ್ಗಳು ಮಾತ್ರ ಚೇಂಜ್. ಸೊ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ 5 ಮಾರ್ಕಿನ ಈ ಕ್ವೆಶನ್ನಲ್ಲಿ ಕ್ವೆಶನ್ ಹೇಗೆ ಬರುತ್ತೆ? ಸ್ಟೇಟ್ ದಿ ಲಾ ಆಫ್ ಸೆಗ್ರಿಗೇಷನ್, ಎಕ್ಸ್ಪ್ಲೈನ್ ಬೈ ಟೇಕಿಂಗ್ ಸ್ಯೂಟಬಲ್ ಎಕ್ಸಾಂಪಲ್, ಅಥವಾ ಎಕ್ಸ್ಪ್ಲೈನ್ ಬೈ ಟೇಕಿಂಗ್ ಮೋನೋಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ಲಾವನ್ನು ಬರೀರಿ 1 ಮಾರ್ಕ್, ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನನ್ನು ಬರೀರಿ 2 ಮಾರ್ಕ್, ಈ ರೆಪ್ರೆಸೆಂಟೇಷನನ್ನೇ ಎಕ್ಸ್ಪ್ಲೈನ್ ಮಾಡಿ ಮತ್ತೆ, ಅದಕ್ಕೆ 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಇದು ಒಂದು ಪಾರ್ಟ್. ಇದರ ಕಂಟಿನ್ಯೂಟಿಯನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ.